ಜಿಲ್ಲಾ ಉಸ್ತುವಾರಿಗಳ ಪಟ್ಟಿ ಈಗ ಬಿಡುಗಡೆಯಾಗಿದೆ. ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿ ಅಂತ ಹೇಳಿ ಬೆಂಗಳೂರಿನ ವಿಚಾರದಲ್ಲಿ ಯಾವಾಗ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಅವರು ರೌಂಡ್ಸ್ ಅನ್ನು ಹಾಕಕ್ಕೆ ಶುರು ಮಾಡಿದ್ರು ಅವತ್ತೇ ಗೊತ್ತಾಯ್ತು ಅವರು ಬೆಂಗಳೂರನ್ನ ತಮ್ಮ ಕಡೆಗೆ ಇಟ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ಡಿಕೆ ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ನಗರ ಉಸ್ತುವಾರಿ ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರು, ಎಚ್ ಕೆ ಪಾಟೀಲ್ ಅವರು ಗದಗ, ಕೆ ಎಚ್ ಮುನಿಯಪ್ಪನವರಿಗೆ ಬೆಂಗಳೂರು ಗ್ರಾಮಾಂತರ, ರಾಮಲಿಂಗಾರೆಡ್ಡಿ ಅವರಿಗೆ ರಾಮನಗರ, ಕೆ ಜೆ ಜಾರ್ಜ್ ಅವರಿಗೆ ಚಿಕ್ಕಮಗಳೂರು, ಎಂ ಬಿ ಪಾಟೀಲ್ ಅವರಿಗೆ ವಿಜಯಪುರ, ದಿನೇಶ್ ಗುಂಡೂರಾವ್ ಅವರಿಗೆ ದಕ್ಷಿಣ ಕನ್ನಡ, ಎಚ್ ಸಿ ಮಹದೇವಪ್ಪ ಅವರಿಗೆ ಮೈಸೂರು, ಸತೀಶ್ ಜಾರಕಿಹೊಳಿ ಅವರಿಗೆ ಬೆಳಗಾವಿ, ಪ್ರಿಯಾಂಕಾ ಖರ್ಗೆ ಅವರಿಗೆ ಕಲಬುರಗಿ, ಶಿವಾನಂದ ಪಾಟೀಲ್ ಅವರಿಗೆ ಹಾವೇರಿ, ಜಮೀರ್ ಅಹಮದ್ ಅವರಿಗೆ ವಿಜಯನಗರ, ಶರಣಬಸಪ್ಪ ದರ್ಶನಾಪುರ ಅವರಿಗೆ ಯಾದಗಿರಿ, ಈಶ್ವರ್ ಖಂಡ್ರೆ ಅವರಿಗೆ ಬೀದರ್, ಚಲುವರಾಯಸ್ವಾಮಿ ಅವರಿಗೆ ಮಂಡ್ಯ, ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ದಾವಣಗೆರೆ, ಲಾರ್ಡ್ ಅವರಿಗೆ ಧಾರವಾಡ, ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ರಾಯಚೂರು, ಆರ್ ಬಿ ತಿಮ್ಮಾಪುರ ಅವರಿಗೆ ಬಾಗಲಕೋಟೆ, ವೆಂಕಟೇಶ್ ಅವರಿಗೆ ಚಾಮರಾಜನಗರ, ತಂಗಡಿಗೆ ಅವರಿಗೆ ಕೊಪ್ಪಳ, ಡಿ ಸುಧಾಕರ್ ಅವರಿಗೆ ಚಿತ್ರದುರ್ಗ, ಬಿ ನಾಗೇಂದ್ರ ಅವರಿಗೆ ಬಳ್ಳಾರಿ, ರಾಜಣ್ಣ ಅವರಿಗೆ ಹಾಸನ, ಬಿ ಎಸ್ ಸುರೇಶ್ ಅವರಿಗೆ ಕೋಲಾರ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಉಡುಪಿ, ಮಂಕಾಳ ವೈದ್ಯ ಅವರಿಗೆ ಉತ್ತರ ಕನ್ನಡ, ಮಧು ಬಂಗಾರಪ್ಪ ಅವರಿಗೆ ಶಿವಮೊಗ್ಗ, ಎಂ ಸಿ ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರ, ಎನ್ ಎಸ್ ಬೋಸರಾಜು ಅವರಿಗೆ ಕೊಡಗು. ಸೊ 31 ಜಿಲ್ಲೆಗಳಿಗೆ ಈಗ ಉಸ್ತುವಾರಿಗಳನ್ನಾಗಿ ನೇಮಕ ಮಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿಗಳು ಇವರು. ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ಯಾವ್ಯಾವ ಜಿಲ್ಲೆಗಳಿಗೆ ಯಾರ್ಯಾರು ಉಸ್ತುವಾರಿಗಳಿದ್ದಾರೆ ಅಂತ ಹೇಳಿ. ಬೆಂಗಳೂರು ನಗರವನ್ನು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ತಮ್ಮ ಬಳಿ ಇಟ್ಕೊಂಡಿದ್ದಾರೆ. ಪರಮೇಶ್ವರ್ ಅವರಿಗೆ ತುಮಕೂರನ್ನು ಕೊಟ್ಟಿದ್ದಾರೆ ಗೃಹಮಂತ್ರಿಗಳಿಗೆ. ಎಚ್ ಕೆ ಪಾಟೀಲ್ ಅವರಿಗೆ ಅವರದೇ ಜಿಲ್ಲೆಯನ್ನು ನೀಡಿದ್ದಾರೆ ಗದಗ. ಪರಮೇಶ್ವರ್ ಅವರಿಗೂ ಕೂಡ ಅವರದೇ ಕೊಟ್ಟಿದ್ದಾರೆ. ಮುನಿಯಪ್ಪನವರಿಗೆ ಬೆಂಗಳೂರು ಗ್ರಾಮಾಂತರವನ್ನು ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರಿಗೆ ರಾಮನಗರದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಜಾರ್ಜ್ ಅವರಿಗೆ ಚಿಕ್ಕಮಗಳೂರಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸೊ ಎಂ ಬಿ ಪಾಟೀಲ್ ಅವರಿಗೆ ಅವರದೇ ಜಿಲ್ಲೆ ವಿಜಯಪುರ ಕೊಟ್ಟಿದ್ದಾರೆ. ದಿನೇಶ್ ಗುಂಡೂರಾವ್ ಅವರಿಗೆ ಬೆಂಗಳೂರಿನಿಂದ ದಕ್ಷಿಣ ಕನ್ನಡದ ಉಸ್ತುವಾರಿ ಕೊಟ್ಟಿದ್ದಾರೆ. ಮಹದೇವಪ್ಪ ಅವರಿಗೆ ಮೈಸೂರದ್ದು ಅಲ್ಲೇ, ಸತೀಶ್ ಜಾರಕಿಹೊಳಿ ಅವರಿಗೆ ಅವರದೇ ಜಿಲ್ಲೆ ಕೊಟ್ಟಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ಅವರದೇ ಜಿಲ್ಲೆ ಕೊಟ್ಟಿದ್ದಾರೆ ಕಲಬುರಗಿ. ಶಿವಾನಂದ ಪಾಟೀಲ್ ಅವರಿಗೆ ಹಾವೇರಿ, ಜಮೀರ್ ಅಹಮದ್ ಅವರಿಗೆ ಬೆಂಗಳೂರಿನಿಂದ ವಿಜಯನಗರಕ್ಕೆ ಕೊಟ್ಟಿದ್ದಾರೆ. ಶರಣಬಸಪ್ಪ ದರ್ಶನಾಪುರ ಅವರಿಗೆ ಪಕ್ಕದಲ್ಲಿರುವಂಥ ಯಾದಗಿರಿ ಕೊಟ್ಟಿದ್ದಾರೆ. ಖಂಡ್ರೆ ಅವರಿಗೆ ಅವರದೇ ಜಿಲ್ಲೆ ಬೀದರ್ ಕೊಟ್ಟಿದ್ದಾರೆ. ಚಲುವರಾಯಸ್ವಾಮಿ ಅವರಿಗೂ ಕೂಡ ಅವರದೇ ಜಿಲ್ಲೆ ಮಂಡ್ಯ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಅವರಿಗೆ ದಾವಣಗೆರೆ ಕೊಟ್ಟಿದ್ದಾರೆ, ಅವರದೇ ಅಲ್ಲೇ ಜಿಲ್ಲೆ. ಸಂತೋಷ್ ಲಾಡ್ ಅವರಿಗೆ ಅದೇ ಜಿಲ್ಲೆ ಧಾರವಾಡ. ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ರಾಯಚೂರು ಅಲ್ಲೇ. ಆರ್ ಬಿ ತಿಮ್ಮಾಪುರ ಅವರಿಗೆ ಬಾಗಲಕೋಟೆ ಅಲ್ಲೇ ಕೊಟ್ಟಿದ್ದಾರೆ. ವೆಂಕಟೇಶ್ ಅವರಿಗೆ ಚಾಮರಾಜನಗರ ಅಲ್ಲೇ. ತಂಗಡಿಗೆ ಅವರಿಗೆ ಕೊಪ್ಪಳ ಕೊಟ್ಟಿದ್ದಾರೆ, ಅದು ಫೇಕ್ಸ್. ಯಾರ್ಯಾರು ಯಾವ್ಯಾವ ಜಿಲ್ಲೆಗಳಲ್ಲಿ ಇದಾರೋ ಅವರವ್ರ ಜಿಲ್ಲೆಗಳ ಜವಾಬ್ದಾರಿಯನ್ನು ಅವರವ್ರಿಗೆ ಕೊಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಎಂದು ಶ್ರೀನಿವಾಸ್ ಆರ್ ದಳವೆ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಮೊನ್ನೆ ಬೆಂಗಳೂರು ರೌಂಡ್ಸ್ ಅನ್ನು ಮಾಡಬೇಕಾದ್ರೆ ಈ ಅನುಮಾನ ಇತ್ತು, ಬೆಂಗಳೂರನ್ನು ಡಿ ಕೆ ಶಿವಕುಮಾರ್ ಅವರೇ ತಮ್ಮ ತೆಕ್ಕೆಯಲ್ಲಿಟ್ಕೊಳ್ತಾರೆ ಅಂತ ಹೇಳಿ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ, ಅದು ಕ್ಲಿಯರ್ ಆಗಿದೆ. ಇನ್ನುಳಿದಂಥವುಗಳು ಕೂಡ ಯಾವ್ಯಾವ ಯಾರ್ಯಾರು ಜಿಲ್ಲೆಯವರು ಇದ್ದಾರೆ ಆ ಜಿಲ್ಲೆಗಳ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಎಕ್ಸ್ಪೆಕ್ಟ್ ಒಂದು 2-3 ಕೇಸ್ಗಳನ್ನು ಹೊರತುಪಡಿಸಿದ್ದಾರೆ ಅಲ್ವಾ ಶ್ರೀನಿವಾಸ್? ಅರುಣ್, ಹೌದು. ಯಾವಾಗ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿ ಏನು ಅವರಿಗೆ ಖಾತೆ ಸಿಕ್ತೋ ಆಗಲೇ ಬಹುತೇಕ ಫಿಕ್ಸ್ ಆಗಿತ್ತು ಇವರು ಬೆಂಗಳೂರು ನಗರಕ್ಕೆ ಉಸ್ತುವಾರಿ ಆಗಬಹುದು ಅಂತ. ಸೊ ಇವತ್ತಿನ ಏನು ಪಟ್ಟಿ ರಿಲೀಸ್ ಆಗಿದೆ, ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರು ನಗರದ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿ ದೊಡ್ಡ ಮಟ್ಟದ ಯಾವುದೇ ವಿವಾದಕ್ಕೆ ಅಥವಾ ಇಂಟರ್ಚೇಂಜ್ ಮಾಡುವಂತಹ ಪ್ರಯತ್ನಕ್ಕೆ ಕಾಂಗ್ರೆಸ್ ಹೋಗಿಲ್ಲ. ಬಿ ಜೆ ಪಿ ಅವಧಿಯಲ್ಲಿ ಆ ಜಿಲ್ಲೆಯ ಒಂದು ಸಚಿವರನ್ನು ಬಿಟ್ಟು ಬೇರೆ ಜಿಲ್ಲೆಗೆ ಉಸ್ತುವಾರಿ ಮಾಡುವಂತಹ ಪದ್ಧತಿಯನ್ನು ಹಾಕ್ಕೊಂಡಿದ್ರು. ಆದರೆ ಕಾಂಗ್ರೆಸ್ ಆ ಒಂದು ಪ್ರಯತ್ನಕ್ಕೆ ಕೈ ಹಾಕಿಲ್ಲ. ಆಯಾ ಜಿಲ್ಲೆಯ ಸಚಿವರಿಗೆ ಬಹುತೇಕ ಆಯಾ ಜಿಲ್ಲೆಯ ಉಸ್ತುವಾರಿಗಳನ್ನು ಕೊಟ್ಟಿದ್ದಾರೆ, ಎಕ್ಸೆಪ್ಟ್ 2-3. ಬೆಳಗಾವಿ ಒಂದು ಆ ಕೇಸನ್ನು ಹೊರತುಪಡಿಸಿದ್ರೆ ಒಂದು 2-3 ಕೇಸ್ಗಳನ್ನು ಹೊರತುಪಡಿಸಿದ್ರೆ ಬಹುತೇಕ ಇನ್ನೆಲ್ಲರೂ ಕೂಡ ಆಯಾ ಜಿಲ್ಲೆಯ ಸಚಿವರಾಗಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಪ್ರತಿನಿಧಿಸುವಂತಹ ರಾಮನಗರ ಕ್ಷೇತ್ರಕ್ಕೆ ಅಂದರೆ ರಾಮನಗರ ಜಿಲ್ಲೆಗೆ ರಾಮಲಿಂಗಾರೆಡ್ಡಿ ಅವರಿಗೆ ಅಲ್ಲಿ ಉಸ್ತುವಾರಿ ಸಚಿವರನ್ನಾಗಿ ಮಾಡಿರುವಂಥದ್ದು, ಬೆಂಗಳೂರಿನ ಇರುವಂತಹ ಜಮೀರ್ ಅಹಮದ್ ಅವರಿಗೆ ವಿಜಯನಗರದ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹೀಗೆ 1-2-3 ಚೇಂಜನ್ನು ಮಾಡಿರೋದನ್ನು ಹೊರತುಪಡಿಸಿದರೆ ಬಹುತೇಕ ಇನ್ನೆಲ್ಲವರು ಕೂಡ ಆಯಾ ಜಿಲ್ಲೆಯ ಸಚಿವರನ್ನೇ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಬೆಂಗಳೂರು ಕೇಂದ್ರ ಅನ್ನೋಂಥದ್ದು ಯಾಕೆ ಅಂತಂದರೆ ಮುಂಬರುವಂತಹ BBMP ಚುನಾವಣೆ ಮೇಲೆ ಡಿ ಕೆ ಶಿವಕುಮಾರ್ ಅವರು ಕಣ್ಣನ್ನು ಇಟ್ಟಿದ್ದಾರೆ. ಈಗಾಗಲೇ ರೌಂಡ್ಸನ್ನು 2-3 ಬಾರಿ ಮಾಡಿರುವಂಥದ್ದು, ಸೊ ಇದೆಲ್ಲದ ಪ್ಲಾನನ್ನು ಇಟ್ಕೊಂಡು ಬಹುಶಃ ಅವರಿಗೆ ಬೆಂಗಳೂರು ಉಸ್ತುವಾರಿಯನ್ನು ಕೊಟ್ಟಿರುವಂಥದ್ದು, ಮತ್ತು ಖಾತೆ ಅವ್ರ ಹತ್ರ ಇರೋದ್ರಿಂದ ಸೊ ಅದು ಈಸಿ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಒಂದು ಉಸ್ತುವಾರಿ ಕೊಟ್ಟಿರುವಂತಹ ಸಾಧ್ಯತೆಗಳು ಇರುವಂಥದ್ದು. ಅರುಣ್, ಓಕೆ. ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಬಟ್ ಕೆಲವರಿಗೆ ಕೆಲವು ಜಿಲ್ಲೆಗಳು ಬೇಕು ಅನ್ನುವಂಥದ್ದಿತ್ತು, ಆದರೆ ಆ
ಆಸೆಗಳಿಗೆ ಸ್ವಲ್ಪ ನಿರಾಸೆ ಆದಂಗ ಕಾಣಿಸುತ್ತೆ ಕೆಲವರಿಗೆ, ಬಟ್ ಕೆಲವರಿಗೆ ಇಲ್ಲ, ಬಹುತೇಕರು ಸಮಾಧಾನದಿಂದನೇ ಇರ್ತಾರೆ ಅಂತ ಕಾಣಿಸುತ್ತೆ. ಕಾರಣ ಅವರವರ ಆಸಕ್ತಿಗೆ ತಕ್ಕಂತೆ ಆಯಾ ಜಿಲ್ಲೆಗಳಿದ್ದಾವೆ. ಸತೀಶ್ ಜಾರಕಿಹೊಳಿ ಫಾರ್ ಎಕ್ಸಾಂಪಲ್, ಅವರು ಬೆಳಗಾವಿಯಲ್ಲಿ ಹಿಡಿತವನ್ನು ಸಾಧಿಸಿದಂಥವ್ರು. ನಾನಾಗಲೇ ಹೇಳ್ತಾ ಇದ್ದೆ ಬೇರೆ ಸ್ಟೋರಿಯ ವಿಚಾರದಲ್ಲಿ, ಅಲ್ಲಿರುವಂಥವರೆಲ್ಲ ರಾಜರು, ಅವರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ಕೊಂಡು ಇರಬೇಕು ಅಲ್ಲಿ. ಸೊ ಹಾಗಾಗಿ ಆ ಜಿಲ್ಲೆಯನ್ನು ಬಿಟ್ಕೊಡ್ತಾರಾ ನೋಡೋಣ. ಸತೀಶ್ ಜಾರಕಿಹೊಳಿ ಅವ್ರಿಗೆ ಬೇರೆ ಜಿಲ್ಲೆ ಉಸ್ತುವಾರಿಯನ್ನು ಕೊಟ್ಟು ನೋಡಿ, ಚಾನ್ಸೇ ಇಲ್ಲ. ಅವ್ರು ಒಪ್ಕೊಳ್ತಾರಾ? ಒಪ್ಕೊಳ್ಳೋದೇ ಇಲ್ಲ. ಅವರಿಗೆ ಆ ಜಿಲ್ಲೆಯಲ್ಲಿ ಬೇಕು, ಆ ಜಿಲ್ಲೆ ಹಿಡಿತ ಅವ್ರಿಗೆ ಇರಬೇಕು. ಆಮೇಲೆ ಆ ಪಕ್ಷಕ್ಕೂ ಹಾಗೆ ಇರುತ್ತೆ. ಎಲ್ಲ ಪಕ್ಷಗಳು ಅಷ್ಟೇ, ಅವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿಗಳನ್ನು ಆಯಾ ಜಿಲ್ಲೆಗಳಲ್ಲಿರುವಂಥವ್ರಿಗೆ ಹೆಚ್ಚಿನ ರೀತಿಯಾದಂಥ ಪ್ರಾತಿನಿಧ್ಯವನ್ನೇ ಕೊಡೋದು ಅವರಿಗೆ. ಕಾರಣ ಪಕ್ಷ ಗಟ್ಟಿಯಾಗಿ ಬೇರೂರಬೇಕು, ಆ ಜಿಲ್ಲೆಯಲ್ಲಿ ಮತ್ತೊಂದಿಷ್ಟು ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಪಕ್ಷ. ಆ ನಿಟ್ಟಿನಲ್ಲಿ ಆ ಜವಾಬ್ದಾರಿಗಳನ್ನು ಕೊಡ್ತಾರೆ. ಬೇರೆ ಕಡೆಗೆ ಹೋದರೆ ಅದನ್ನು ತಿಳ್ಕೊಳ್ಳೋದು ಇವೆಲ್ಲ ಮಾಡೋದು ಕಷ್ಟ. ಅಲ್ಲಿ ಅವರಿಗೆ ಕೊಟ್ಟರೆ ಇನ್ನೂ ಒಂದಿಷ್ಟು ಹೆಚ್ಚಿನ ಕೆಲಸಗಳಾಗುತ್ತೆ ಅನ್ನುವಂಥ ದೃಷ್ಟಿಕೋನವು ಕೂಡ ಅದರಲ್ಲಿದೆ. ಅದು ಯಾವುದು ಕೂಡ ತಳ್ಳಿ ಹಾಕೋ ಹಾಗಿಲ್ಲ. ಸೊ ಪರಮೇಶ್ವರ್ ಅವ್ರಿಗೆ ತುಮಕೂರು ಕೊಟ್ಟಿದ್ದಾರೆ, ತುಮಕೂರು ಬಗ್ಗೆ ಅವ್ರಿಗೆ ಹೆಚ್ಚಿನ ನಾಲೆಜ್ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ಅದ್ರ ಬಗ್ಗೆ ಹಿಡಿತ ಸಾಧಿಸೋಕೆ ಇನ್ನೂ ಕೂಡ ಹೆಚ್ಚಾಗುತ್ತೆ. ಮುಂದಿನ ಲೋಕಸಭೆ ಚುನಾವಣೆಯ ದೃಷ್ಟಿಯಿಂದ ಇವೆಲ್ಲವೂ ಕೂಡ ಮಹತ್ವದ್ದಾಗತ್ತೆ. ಆಯಾ ಜಿಲ್ಲೆಗಳಲ್ಲಿ ಅವರವರು ಉಸ್ತುವಾರಿಗಳನ್ನು ಕೊಟ್ಟಿರೋದ್ರಿಂದ ಲೋಕಸಭೆಯ ಕ್ಷೇತ್ರಗಳ ಮೇಲೆ ಹೆಚ್ಚಿನ ಕಣ್ಣಿಟ್ಟಿರ್ತಾರೆ ಈಗ ಕಾಂಗ್ರೆಸ್ಸು. ಆ ನಿಟ್ಟಿನಲ್ಲಿ ಯಾರ್ಯಾರ ಜವಾಬ್ದಾರಿಗಳೇನು ಅನ್ನೋದು ಇದ್ರ ಮೇಲೆ ಅರ್ಥ ಆಗುತ್ತೆ. ಆಯಾ ಜಿಲ್ಲಾ ಉಸ್ತುವಾರಿಗಳಿಗೆ ಜವಾಬ್ದಾರಿಗಳನ್ನು ಅವ್ರು ಕೊಟ್ಟಿದ್ದಾರೆ. ಹಾಗಾಗಿಯೇ ಲೋಕಸಭೆಯ ದೃಷ್ಟಿಯಿಂದ ಈಗ ಇವರೆಲ್ಲರಿಗೂ ಕೊಟ್ಟಿರುವಂಥ ಉಸ್ತುವಾರಿಗಳು ಏನು ಮಾಡ್ತಾರೆ ಅನ್ನೋದನ್ನು ನೋಡಬೇಕು.